ಸ್ನೇಹಿತರೆ, ಮತ್ತೊಂದು ಹೊಸ ವಿಡಿಯೋವೊಂದಿಗೆ ತಮಗೆಲ್ಲರಿಗೂ ನಮ್ಮ ಚಾನೆಲ್ನಲ್ಲಿ ಸ್ವಾಗತ. ಭಾರತ ಸರ್ಕಾರ ಮಿಲಿಟರಿ ಭರ್ತಿಯಲ್ಲಿ ಕೆಲವೊಂದು ಬದಲಾವಣೆ ಮಾಡುವ ಮೂಲಕ ಅಗ್ನಿಪಥ್ ಯೋಜನೆ ಜಾರಿಯಲ್ಲಿ ತಂದಿದ್ದು ತಮಗೆಲ್ಲರಿಗೂ ಗೊತ್ತಿದ್ದ ವಿಷಯ. ಅಗ್ನಿಪಥ್ ಯೋಜನೆ ಆತ್ಮನಿರ್ಭರ ಭಾರತಕ್ಕಾಗಿ ತಯಾರು ಮಾಡಲಾದ ಒಂದು ಪರಿವರ್ತನಕಾರಿ ಮಿಲಿಟರಿ ಯೋಜನೆ ಆಗಿರುತ್ತದೆ. ಮೊದಲು ನಡೆಯುತ್ತಿದ್ದಂತೆ ಮಿಲಿಟರಿ ಭರ್ತಿಯಲ್ಲಿ ಕೆಲವೊಂದು ನಿಯಮಗಳನ್ನು ಬದಲಾಯಿಸಿ ಮಿಲಿಟರಿಯಲ್ಲಿ ಭರ್ತಿ ಮಾಡಲಾಗುವುದು. ಭಾರತೀಯ ಮುಖ್ಯ ಮೂರು ಪಡೆಗಳಾದ ಆರ್ಮಿ, ನೇವಿ, ಏರ್ಫೋರ್ಸ್ಗಳಲ್ಲಿ ಸೋಲ್ಜರ್ ಆಯ್ಕೆ ಪ್ರಕ್ರಿಯೆಯನ್ನು ಕೆಲವೊಂದು ಬದಲಾವಣೆಯ ಮೂಲಕ ಯುವಕರಿಗೆ ಈ ಮೂರು ಪಡೆಗಳಲ್ಲಿ ಭರ್ತಿಯಾಗಲು ಮತ್ತು ದೇಶ ಸೇವೆ ಮಾಡಲು ಒಂದು ಸುವರ್ಣ ಅವಕಾಶ ನೀಡಲಾಗಿದೆ. ಸ್ನೇಹಿತರೆ, ಈ ಯೋಜನೆಯಲ್ಲಿ ಅಗ್ನಿವೀರರನ್ನು ಯಾವ ಥರ ಭರ್ತಿ ಮಾಡಲಾಗುತ್ತದೆ, ವಯೋಮಿತಿ, ಶಾರೀರಿಕ ಪರೀಕ್ಷೆ, ಲಿಖಿತ ಪರೀಕ್ಷೆ ಮತ್ತು ವೈದ್ಯಕೀಯ ಪರೀಕ್ಷೆ, ಜಾಬ್ ಪ್ರೊಫೈಲ್, ಇವೆಲ್ಲದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ವಯಸ್ಸು ಅಭ್ಯರ್ಥಿಗೆ 17 ವರ್ಷ 6 ತಿಂಗಳಾಗಿರಬೇಕು, 23 ವರ್ಷ ಒಳಗಿರಬೇಕು. ಅಭ್ಯರ್ಥಿ 10ನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಫಿಸಿಕಲ್ ಟೆಸ್ಟ್, ರಿಟರ್ನ್ ಟೆಸ್ಟ್, ಮೆಡಿಕಲ್ ಟೆಸ್ಟ್, ಜಾಬ್ ಪ್ರೊಫೈಲ್ ಇವೆಲ್ಲವೂ ಮೊದಲಿನ ಥರ ಆಯ್ಕೆ ಪ್ರಕ್ರಿಯೆಯಲ್ಲಿ ನಡೀತಿದ್ದಂತೆ ಟೆಸ್ಟ್ ಮಾಡಲಾಗುವುದು. ನೀವೇನಾದರೂ ಆರ್ಮಿಯಲ್ಲಿ ಸೇರಬೇಕಾದರೆ ಆರ್ಮಿಯ ಆಯ್ಕೆ ಪ್ರಕ್ರಿಯೆ, ನೇವಿ ಸೇರಬೇಕಾದರೆ ನೇವಿ ಆಯ್ಕೆ ಪ್ರಕ್ರಿಯೆ, ಏರ್ಫೋರ್ಸ್ನಲ್ಲಿ ಸೇರಬೇಕಾದರೆ ಏರ್ಫೋರ್ಸ್ ಆಯ್ಕೆ ಪ್ರಕ್ರಿಯೆಯಂತೆ ಆಯ್ಕೆ ಮಾಡಲಾಗುವುದು. ಇದರಲ್ಲಿ ಯಾವ ಥರ ಬದಲಾವಣೆ ಮಾಡಲಾಗಿಲ್ಲ. ಸ್ನೇಹಿತರೆ, ಈ ಯೋಜನೆಯಲ್ಲಿ ಅಭ್ಯರ್ಥಿಗಳನ್ನು ಮೆರಿಟ್ ಆಧಾರದ ಮೇಲೆ ಭರ್ತಿ ಮಾಡಲಾಗುವುದು. ಅಗ್ನಿಪಥ್ ಯೋಜನೆಯ ಪ್ರಕಾರ ಭರ್ತಿಯಾದ ಅಭ್ಯರ್ಥಿಗಳಿಗೆ ಟ್ರೈನಿಂಗ್ ಸಹಿತವಾಗಿ 4 ವರ್ಷ ಕಾರ್ಯಕಾಲ ನಿರ್ಧಾರ ಮಾಡಲಾಗಿದೆ. ಎಲ್ಲ ಇದಲ್ಲದೆ ಆಕರ್ಷಕವಾದ ಮಾಸಿಕ ವೇತನ ಮತ್ತು ಸೇವಾನಿಧಿ ಪ್ಯಾಕೇಜ್ ನೀಡಲಾಗುವುದು. ಅಂದರೆ ಭರ್ತಿಯಾದ ಅಭ್ಯರ್ಥಿಗೆ ಪ್ರತಿ ತಿಂಗಳು ವೇತನ ನೀಡಲಾಗುವುದು ಮತ್ತು 4 ವರ್ಷ ಸೇವಾನಂತರ ಸೇವಾನಿವೃತ್ತಿಯಾದ ಮೇಲೆ ಸೇವಾನಿಧಿ ಪ್ಯಾಕೇಜ್ ಕೂಡ ನೀಡಲಾಗುವುದು. ಅಗ್ನಿಪಥ್ ಯೋಜನೆಯಲ್ಲಿ 4 ವರ್ಷ ಸೇವೆ ನಂತರ 25% ಅಗ್ನಿವೀರರಿಗೆ ಟ್ರೈನಿಂಗ್ ಮತ್ತು ಅವರ ಒಳ್ಳೆಯ ಪ್ರದರ್ಶನದ ಆಧಾರದ ಮೇಲೆ ಪರ್ಮನೆಂಟ್ ಕೂಡ ಮಾಡಲಾಗುವುದು. ಇನ್ನುಳಿದ 75% ಅಗ್ನಿವೀರರಿಗೆ ಸೇವೆಯಿಂದ ನಿವೃತ್ತಿ ಮಾಡಲಾಗುವುದು. ಸ್ನೇಹಿತರೆ, ಈ ಯೋಜನೆ ಪ್ರಕಾರ 4 ವರ್ಷ ಸೇವೆಯಲ್ಲಿ ಸಂಯುಕ್ತ ಮಾಸಿಕ ವೇತನ, ಅಂದರೆ ಪ್ರತಿ ತಿಂಗಳ ಮೊದಲು 3 ವರ್ಷ 30,000 ರೂಪಾಯಿ ನೀಡಲಾಗುವುದು, 4ನೇ ವರ್ಷ 40,000 ರೂಪಾಯಿ ಕೂಡ ನೀಡಲಾಗುವುದು. ಅದಲ್ಲದೆ ರಿಸ್ಕ್ ಅಲೌನ್ಸ್, ಡ್ರೆಸ್ ಅಲೌನ್ಸ್, ರಾಷನ್ ಅಲೌನ್ಸ್, ಟ್ರಾವೆಲಿಂಗ್ ಅಲೌನ್ಸ್ ಕೂಡ ನೀಡಲಾಗುವುದು. 4 ವರ್ಷ ಸೇವಾನಂತರ ಎಲ್ಲ ಅಗ್ನಿವೀರರಿಗೆ ಸೇವಾನಿಧಿ ಪ್ಯಾಕೇಜ್ ಕೂಡ ನೀಡಲಾಗುವುದು. ಅದಲ್ಲದೆ ಉಚ್ಚ ಶಿಕ್ಷಣಕ್ಕಾಗಿ, ರಾಜ್ಯ ಸರ್ಕಾರಿ ನೌಕರಿಗಾಗಿ ಕೌಶಲ್ಯ ಪ್ರಮಾಣ ಪತ್ರ ಕೂಡ ನೀಡಲಾಗುವುದು. ಸ್ನೇಹಿತರೆ, ಇದು ಅಗ್ನಿಪಥ್ ಯೋಜನೆಯ ಒಂದು ಸಂಕ್ಷಿಪ್ತ ಮಾಹಿತಿ. ಜೈ ಹಿಂದ್.